ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶೈಲು ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲೋ ಹೊರಗಡೆ ಹೋಗ್ತಾ ಇದ್ವಿ, ಹುಣ್ಸೂರ್ಗೆ ಹೋಗ್ತಾ ಇದ್ವಿ, ನಾನು, ಡ್ಯಾಡಿ, ಮಮ್ಮಿ, ಬುಜ್ಜಿ ಎಲ್ಲರೂ. ಸೊ ಬುಜ್ಜಿ ಬೇಬಿ ಅಂತೂ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ನಾನು ಇವಾಗ ಹೋಗಬೇಕು, ಮಮ್ಮಿ ಕೂಡ ರೆಡಿಯಾಗಿದ್ದಾರೆ. ಫಸ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನನಗೆ ಮಮ್ಮಿ ಸ್ಯಾರಿಗೆ ತಂದು ಕೊಟ್ಟಿದ್ರಲ್ವ, ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ರಲ್ಲ, ಆ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕಿತ್ತು. ಸೊ ಅಲ್ಲಿಗೆ ಬಂದಿದ್ದೀವಿ. ಇದು ಬಂದು ಹುಣ್ಸೂರಲ್ಲಿರೋ ರಜನಿ ಟೈಲರ್ಸ್ ಅಂತ ಒಂದು ಶಾಪ್ ಇದೆ. ಯಾವುದೇ ಮದುವೆ ಆಗಲಿ, ಫಂಕ್ಷನ್ಸ್ ಆಗಲಿ, ಯಾವುದೇ ಸಮಾರಂಭಗಳಾಗಲಿ, ಸಖತ್ ರಶ್ ಅಂತಲೇ ಹೇಳ್ಬೋದು ಇಲ್ಲಿ. ಯಾಕಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿಗೆ ಬಂದು ಸ್ಟಿಚಿಂಗ್ಗೆ ಕೊಟ್ಟಿದ್ದೀನಿ. ಇಲ್ಲಾದಮೇಲೆ ಸ್ವಲ್ಪ ಸಿಲ್ವರ್ ಶಾಪ್ಗೆ ಹೋಗಿದ್ವಿ. ಅದು ಮಮ್ಮಿ ಏನೋ ನೋಡಬೇಕಿತ್ತು ಸಿಲ್ವರ್ ಶಾಪಲ್ಲಿ ಅಂತ ಕರ್ಕೊಂಡೋಗಿದ್ರು. ನಾನು ಅಷ್ಟು ವೀಡಿಯೋನ ಮಾಡಲಿಲ್ಲ, ಬಟ್ ಪಬ್ಬಿ ನೋಡ್ತಿದ್ದಾರೆ ಅಲ್ಲಿ ಏನೇನೋ ಇತ್ತು. ಸೊ ಅವರು ಕಾಲುಂಗ್ರ ಅದು ಇದು ಮತ್ತು ಪಾಪದು ಖಡ್ಗ ಎಲ್ಲ ಬರುತ್ತಲ್ಲ ಕೈದು, ಅದೆಲ್ಲ ನೋಡ್ತಾ ಇದ್ರು. ಅಲ್ಲಿ ಏನು ಶಾಪ್ ಮಾಡಲಿಲ್ಲ, ಬಿಕಾಸ್ ಎಲ್ಲ ಕಲೆಕ್ಷನ್ಸ್ ಸ್ಟಾಕ್ ಇರಲಿಲ್ಲ, ಮೀನ್ಸ್ ಹೊಸ ಕಲೆಕ್ಷನ್ ಇರಲಿಲ್ಲ, ಎಲ್ಲ ಹಳೆ ಕಲೆಕ್ಷನ್ ಇದ್ದಿದ್ದು. ಸೊ ನಾಳೆ ಇಲ್ಲ ನಾಡಿದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರು. ಓಕೆ, ಆವಾಗಲೇ ಬರ್ತೀವಿ ಅಂತ. ಇವಾಗ ಹುಣ್ಸೂರಲ್ಲಿರೋ ನಂದಿನಿ ಸಿಲ್ಕ್ಸ್ಗೆ ಹೋಗ್ತಾ ಇದ್ದೀವಿ. ಹುಣ್ಸೂರಲ್ಲಿ ನಂದಿನಿ ಸಿಲ್ಕ್ಸ್ ಇದೆ, ತುಂಬಾ ದೊಡ್ಡ ಶಾಪ್ ಅಂತ ಹೇಳ್ಬೋದು. ಇಲ್ಲಿ ಲೇಡೀಸ್ಗೆ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಗಳಾಗಿರ್ಬೋದು, ಮೀನ್ಸ್ ತುಂಬ ಗ್ರ್ಯಾಂಡ್ ಡ್ರೆಸ್ಗಳು, ಗ್ರ್ಯಾಂಡ್ ಸ್ಯಾರೀಸ್ ಮದುವೆಗೆ, ಮತ್ತು ಮೆನ್ಸ್ಗೂ ಅಷ್ಟೆ. ಮೆನ್ಸ್ ವೇರ್ ಮೀನ್ಸ್ 14 ಇಯರ್ಸಿಂದ ಸ್ಟಾರ್ಟ್ ಆಗುತ್ತೆ, ಚಿಕ್ಕ ಚಿಕ್ಕ ಮಕ್ಕಳಿಗೇನಿರೋದಿಲ್ಲ. ಬಟ್ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಈ ನಂದಿನಿ ಸಿಲ್ಕ್ಸಲ್ಲಿ ಅಂತಂದರೆ, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಾನು ಅಂದ್ಕೊಂಡೆ ಜಾಸ್ತಿ ನಾನು ಈ ನಂದಿನಿ ಸಿಲ್ಕ್ಸ್ಗೆ ಬಂದೆ ಎಲ್ಲ ಹೇಳಬೇಕು ಅಂತಂದರೆ, ಬಂದ್ರೂ ಇದೊಂದು ಕಾರ್ನರ್, ಇಲ್ಲಿ ಒಂದು ಪ್ಲೇಸ್ ಬಿಟ್ಟು ನಾನು ನೆಕ್ಸ್ಟು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಎಲ್ಲ ಹೋಗೇ ಇಲ್ಲ, ಬಿಕಾಸ್ ನನಗೆ ಅಷ್ಟು ನೆಸೆಸಿಟಿ ಇರಲಿಲ್ಲ. ಬಟ್ ಮಮ್ಮಿ ಬರ್ತಾಯಿದ್ರು ಇಲ್ಲಿಗೆ, ನನಗೆ ಸ್ಯಾರಿ ತಂದಿದ್ದನ್ನ ನೋಡ್ಬಿಟ್ಟು ನಾನು ನಂದಿನಿ ಸಿಲ್ಕ್ಸಲ್ಲಿ ಏನೇನೆಲ್ಲ ಕಲೆಕ್ಷನ್ಸ್ಗಳಿದೆ ನೋಡಬೇಕು ಅಂದ್ಬಿಟ್ಟು ಇವತ್ತು ನಂದಿನಿ ಸಿಲ್ಕ್ಸ್ಗೆ ಬಂದಿದ್ದೀವಿ. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ಇವಾಗ ನಾವು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ತಾ ಇದ್ವಿ. ಕೆಳಗಡೆ ಎಲ್ಲ ಫುಲ್ ಡ್ರೆಸ್ ಮೆಟೀರಿಯಲ್ಸ್ ಇದೆ, ಮೇಲೆ ಫುಲ್ ಸ್ಯಾರೀಸ್ ಇದೆ. ಯಾವ್ಯಾವ ಥರ ಸ್ಯಾರೀಸ್ ಇದೆ ಅಂತಂದರೆ, ಯಾವ್ದು ನೋಡೋದು, ಯಾವ್ದನ್ನ ತಗೊಳ್ಳೋದು ಅಂತ ಕನ್ಫ್ಯೂಷನ್ಸ್ ಆಗೋ ರೀತಿ ಸ್ಯಾರೀಸ್ಗಳಿದೆ. ಸೊ ಇವಾಗ ನಾವು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹುಣ್ಸೂರಲ್ಲಿ ಇಲ್ಲಾಂತಂದರೆ ಹುಣ್ಸೂರ ಅಕ್ಕಪಕ್ಕ ಯಾರ್ಯಾರು ಇರ್ತೀರಾ, ನನ್ನ ಈ ವಿಡಿಯೋನ ನೋಡ್ತಾ ಇದ್ರೆ, ನೀವೇನಾದರೂ ಶಾಪಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಂದಿನಿ ಸಿಲ್ಕ್ಸ್ಗೆ ಬನ್ನಿ. ನೀವು ಕೇಳಿದಂಥ ಸ್ಯಾರಿಗಳು, ನಿಮ್ಮ ಕಣ್ಣಿಗೆ ಬೇಕಾದಂತಹ ಕಲೆಕ್ಷನ್ಸ್ಗಳು ಅವೈಲಬಲ್ ಇದೆ. ಆ್ಯಂಡ್ ತುಂಬ ಅಫೋರ್ಡೆಬಲ್ ಪ್ರೈಸ್ಗಳಿಂದ ಸ್ಟಾರ್ಟ್ ಆಗುತ್ತೆ. ವರ್ತ್ ಎಷ್ಟು ಸಾವಿರ ಗಂಟ ಬೇಕು ಅಷ್ಟು ಕಾಸ್ಟ್ಲಿ ಸ್ಯಾರೀಸ್ಗಳು ಕೂಡ ಇಲ್ಲಿದೆ. ಸೊ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಾವು ಸ್ಯಾಂಪಲ್ಗೆ ಅಂತ ಒಂದೊಂದು ನೋಡ್ತಾ ಇದ್ವಿ, ಯಾವುದನ್ನು ತಗೊಳ್ಳೋದು, ಯಾವುದನ್ನು ಬಿಡೋದು ಅಂತ ಕನ್ಫ್ಯೂಷನ್. ನನಗೆ ತಂದಿದ್ದಾರಲ್ಲ ಸ್ಯಾರಿ, ಸೇಮ್ ಸ್ಯಾರಿ ಬಟ್ ಕಲರ್ ಕಾಂಬಿನೇಷನ್ ಚೇಂಜ್ ಇದೆ, ಕಾಂಟ್ರಾಸ್ಟ್ ಇದೆ ಇದು. ಸೊ ಮಮ್ಮಿ ಕೂಡ ನೋಡ್ತಾ ಇದ್ದಾರೆ ಯಾವ ಸ್ಯಾರಿ ತಗೊಳ್ಳೋದಪ್ಪ, ಬಿಕಾಸ್ ಆ್ಯನಿವರ್ಸರಿ ಇದೆ ಮಮ್ಮಿದು, ಮಮ್ಮಿ ಡ್ಯಾಡಿದು. ಸೊ ಡ್ಯಾಡಿಗೂ ತೊಗೋಬೇಕು ಬಟ್ಟೆ, ಆ್ಯಂಡ್ ಮಮ್ಮಿಗೂ ತೊಗೋಬೇಕು. ಸೊ ಸಾಕಷ್ಟು ಸ್ಯಾರಿಗಳನ್ನ ನೋಡ್ತೀವಿ, ಯಾಕಂತಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸ್ಯಾರಿಗಳಲ್ಲಿ. ಅದು ಇದನ್ನು ತಗೊಳ್ಳೋದಾ ಇದನ್ನು ತಗೊಳ್ಳೋದಾ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು ನಮಗೆ. ಬಟ್ ನೋಡ್ತಾ ಇದ್ವಿ, ಅವರಂತೂ ಬೇಜಾರೇ ಮಾಡ್ಕೊಳ್ದೆ ಇರೋ ರೀತಿ, ತಗೊಳ್ಳಿ ಮೇಡಮ್, ಇದು ಹೊಸ ಕಲೆಕ್ಷನ್, ಇದು ಹೊಸ ಕಲೆಕ್ಷನ್ ಬಂದಿದೆ ಅಂತ ತೋರಿಸ್ತಾನೆ ಇದ್ರು. ಅಂತೂ ಅಂತೂ ನೋಡಿದ್ವಿ ತುಂಬಾ ನೋಡಿದ್ವಿ ಸ್ಯಾರಿಗಳನ್ನ. ಅವರು ತೋರಿಸ್ತಾನೆ ಇದ್ರು ತುಂಬ ಸ್ಯಾರೀಸ್. ಆಮೇಲೆ ನಾವು ಒಂದನ್ನು ಫೈನಲ್ ಮಾಡಿದ್ವಿ. ನಿಮಗೇನಾದರೂ ಯಾವುದನ್ನು ಫೈನಲ್ ಮಾಡಿದ್ವಿ ಅಂತ ನೋಡಬೇಕಾ? ಆದಷ್ಟು ಬೇಗ ತೋರಿಸ್ತೀನಿ. ಇವಾಗ ಮಮ್ಮಿ ಕೂಡ ಒಂದಷ್ಟು ಸ್ಯಾರಿಗಳನ್ನ ನೋಡ್ತಾ ಇದ್ರು ಆ್ಯಂಡ್ ತೋರಿಸ್ತಾ ಇದ್ರೆ, ಇದು ತುಂಬಾ ಚೆನ್ನಾಗಿತ್ತು, ಒಂಥರ ಕಲರ್, ಈ ಥರ ಕಲರಲ್ಲಿ ಮಮ್ಮಿ ಹತ್ರ ಸ್ಯಾರಿ ಇರಲಿಲ್ಲ, ಬಟ್ ಇದನ್ನು ತಗೊಳ್ಳಲಿಲ್ಲ, ನೋಡ್ತಾ ಇದ್ರು ಅಷ್ಟೇನೆ. ಯಾವುದನ್ನು ನೋಡಿದ್ರು ತಗೋಬೇಕಂತ ಅನ್ನಿಸ್ತಿರುತ್ತೆ ಅಲ್ವಾ? ಹಾಗಾಗಿ ನೋಡ್ತಾ ಇದ್ವಿ ಯಾವ್ದನ್ನು ತಗೊಳ್ಳೋದು, ಯಾವ್ದನ್ನು ಬಿಡೋದಪ್ಪ ಅಂತ. ಬಟ್ ಎಷ್ಟು ಸಾಫ್ಟಾಗಿತ್ತು ಈ ಸ್ಯಾರಿಗಳು ಅಂತಂದರೆ, ಸಿಲ್ಕ್ ಸ್ಯಾರಿ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ, ಅದೆಲ್ಲರಿಗೂ ಗೊತ್ತು. ಬಟ್ ವೇರ್ ಮಾಡಿದ್ರಂತೂ ಎಷ್ಟು ಕಂಫರ್ಟೇಬಲ್ ಅಂತ ಅನಿಸುತ್ತೆ ಅಲ್ವಾ? ಬೇರೆ ಸ್ಯಾರಿಗಳ ಥರ ಕಂಫರ್ಟೇಬಲ್ ಆಗಿ ಕೂರಲ್ಲ, ಆ ಕಡೆ ಸೈಡ್ ಎತ್ಕೋತು, ಈ ಕಡೆ ಸೈಡ್ ಎತ್ಕೋತು ಅನ್ನೋ ತಲೆನೋವೇ ಇರಲ್ಲ ಈ ಸ್ಯಾರಿಗಳಲ್ಲಿ, ಸಿಲ್ಕ್ ಸ್ಯಾರಿ ಅಂತ ತಗೊಂಡ್ರೆ. ಸೊ ಈ ಶಾಪು ಕೂಡ ಅಷ್ಟೇ, ತುಂಬಾ ದೊಡ್ಡದಾಗಿದೆ. ಇಲ್ಲೊಂದು ದೊಡ್ಡ ಮಿರರ್ ಕೂಡ ಇದೆ,
ನಾನು ಹಾಗೆ ಇದನ್ನ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಈ ಥರ ಡಿಸೈನ್ಸ್ ಅಲ್ಲೂ ನೋಡಿದ್ವಿ, ತುಂಬಾ ಕಾಂಟ್ರಾಸ್ಟ್ ಕಲರ್ಸ್ ಇತ್ತು. ಅಂತಂದರೆ ಒಂಥರ ಇವಾಗ ಅದೇ ಟ್ರೆಂಡ್ ಆಗಿಬಿಟ್ಟಿದೆ ಕಾಂಟ್ರಾಸ್ಟನ್ನೇ. ಮೀನ್ಸ್ ಬ್ಲೌಸೇ ಬೇರೆ ಥರ ಬರುತ್ತೆ, ಸ್ಯಾರಿ ಕಲರೇ ಒಂಥರ ಬರುತ್ತಲ್ವಾ. ಸೊ ಈ ರೀತಿ ಕಲರಲ್ಲಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಒಂಥರ ನೇರಳೆ ಕಲರ್ ಮತ್ತು ಇದು ಫುಲ್ ಪರ್ಪಲ್ ಕಲರ್ ಬ್ಲೌಸ್ದು ಆ ಥರ ಎಲ್ಲ ತೋರಿಸ್ತಾ ಇದ್ರು. ನಾವು ಸುಮಾರು ನೋಡಿದ್ವಿ, ನೀವು ನೋಡ್ತಾ ಇದ್ದೀರಲ್ವಾ ಎಷ್ಟೆಲ್ಲ ನೋಡ್ತಾ ಇದ್ದೀವಿ ಅಂತ. ಹೆಣ್ಮಕ್ಳೇ ಹಂಗೆ ಬೇಗ ತಗೊಳ್ಳಲ್ಲ, ಯಾಕಂತಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತಲ್ಲ, ಕನ್ಫ್ಯೂಷನ್ ಆಗಿಬಿಟ್ಟಿರ್ತೀವಿ. ಸೊ ಸೆಲೆಕ್ಟ್ ಮಾಡ್ತಾನೆ ಇರ್ತೀವಿ. ನಮ್ಮ ಮನೇಲೂ ಹಾಗೆ ಮಾಡಿದ್ವಿ ಸೆಲೆಕ್ಟ್ ಮಾಡ್ತಾನೇ ಇದ್ವಿ. ಒಂದಷ್ಟು ತೆಗೆದು ಸೈಡಲ್ಲಿ ಕೂಡ ಇಟ್ಕೋತಾ ಇದ್ವಿ, ಇಚ್ಚೆನ್ನಾಗಿದೆ ಅಂತ. ಬಟ್ ಫೈನಲ್ ಮಾಡಿದ್ದೆ ಬೇರೆ. ಅಂತೂ ಇಂತೂ ಒಂದು ಸ್ಯಾರಿನಂತೂ ಫೈನಲ್ ಮಾಡೇ ಬಿಟ್ವಿ. ಓಹೋ ಸಾಕಾಯ್ತು ನನಗಂತೂ. ನೋಡಿ ಮಮ್ಮಿ ಆ ಕಡೆ ಈ ಕಡೆ ಎಲ್ಲ ಒಂದಷ್ಟು ಸ್ಯಾರಿಗಳು ತೆಗೆದಿಟ್ಕೊಂಡಿದ್ರು ಸೆಲೆಕ್ಟ್ ಮಾಡಿ. ಬಟ್ ಸೆಲೆಕ್ಟ್ ಮಾಡಿದ ಸ್ಯಾರಿ ಇದು ಎಷ್ಟು ಚೆಂದ ಕಾಣಿಸ್ತಿತ್ತು ಅಂತಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾನಂತೂ ಅದು ನೋಡಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅನ್ನೋ ರೇಂಜ್ಗೆ ಅನಿಸ್ಬಿಡ್ತು. ಈ ಥರ ಕಲರ್ ಮಮ್ಮಿ ಹತ್ರ ಇರಲಿಲ್ಲ, ಮತ್ತು ನ್ಯೂ ಕಲೆಕ್ಷನ್ ಆಗಿರೋದ್ರಿಂದ ತುಂಬಾ ಜನ ಮಮ್ಮಿ ತೊಗೊಂಡಿದ ತಕ್ಷಣ ಇದೇ ಸರಿ ತೋರಿಸಿ, ನಮಗೆ ಇದೇ ಥರದ್ದು ತೋರಿಸಿ ಅಂತ ಹೇಳ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿದೆ ಅಲ್ವಾ. ಆಲ್ರೆಡಿ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಕೂಡ ಮಮ್ಮಿ ಟೈಲರ್ಗೆ ಕೊಟ್ಬಿಟ್ಟು ಬಂದಿದ್ದಾರೆ. ಸೊ ಫೈನಲಿ ಮಮ್ಮಿ ಸ್ಯಾರಿ ಸೆಲೆಕ್ಟ್ ಆಯಿತು. ಇವಾಗ ಡ್ಯಾಡಿಗೆ ಸೆಲೆಕ್ಟ್ ಮಾಡಬೇಕು. ಮೆನ್ಸ್ ಕೌಂಟ್ರಿಗೆ ಇವಾಗ ಹೋಗೋಣ. ಓಕೆ, ಮೆನ್ಸ್ ಕೌಂಟರ್ ಕೂಡ ಅಷ್ಟೇ, ತುಂಬಾ ದೊಡ್ಡದಾಗಿದೆ. ರೆಡಿಮೇಡ್ ಆಗಿರ್ಬೋದು ಮತ್ತು ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ಗಳು ಸ್ಟಿಚ್ ಮಾಡಿಸ್ತೀನಿ ಅಂತಂದರೆ ಈ ಕಡೆ ಸೈಡ್ ಟೀ ಶರ್ಟ್ಸ್ ಆಗಿರ್ಬೋದು ಆ್ಯಂಡ್ ಶರ್ಟ್ಸ್ ಆಗಿರ್ಬೋದು ಆ್ಯಂಡ್ ತುಂಬ ಸ್ಟೈಲಿಶ್ ಜಾಕೆಟ್ಸ್ ಎಲ್ಲವೂ ಕೂಡ ಅವೈಲಬಲ್ ಇದೆ ಆ್ಯಂಡ್ ಕೋಟ್ಸ್ಗಳು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳಿತ್ತು. ಇಲ್ಲಿ ಡ್ಯಾಡಿಗೆ ಶಾಪ್ ಮಾಡೋಣ ಅಂತ ಬಂದ್ವಿ, ಬಟ್ ಸುನಿಲ್ಗೆ ಕೂಡ ನಾನು ಒಂದು ಶರ್ಟ್ ಮೀನ್ಸ್ ಕುರ್ತಾ ಬರುತ್ತಲ್ಲ ಮೆನ್ಸ್ ಕುರ್ತಾ ಅದನ್ನು ತಗೊಂಡೆ, ತುಂಬಾ ಚೆನ್ನಾಗಿದೆ. ನಾನು ಈ ಥರ ಮೆನ್ಸ್ ಕುರ್ತಾ ಬೇಕು ಅಂತ ಸಿಕ್ಕಾಪಟ್ಟೆ ಅಂಗಡಿಗಳಲ್ಲೆಲ್ಲ ಹುಡುಕಿದ್ದೆ, ಬಟ್ ಕಲರ್ ಇಷ್ಟ ಆಗ್ತಿರ್ಲಿಲ್ಲ, ಇಲ್ಲಾಂತಂದರೆ ಅದ್ರದ್ದು ಪ್ಯಾಟರ್ನ್ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ ಮೆನ್ಸ್ಗೆ. ಏನು ಗೊತ್ತಾ, ನಾನು ಬೇರೆ ಶಾಪಲ್ಲೆಲ್ಲ ಹೋದರೆ ಹುಣಸೂರಲ್ಲಿ ಮೆನ್ಸ್ಗಳಿಗೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರಲಿಲ್ಲ. ನಾನು ಸ್ವಲ್ಪ ಸ್ಟೈಲಿಶಾಗಿ ನೋಡೋಣ ಸುನಿಲ್ಗೆ ಅಂತ ಹೋಗ್ತಿದ್ದೆ. ಅಲ್ಲಿ ಬರೀ ಸಿಂಪಲ್ ಟೀ ಶರ್ಟ್ಸು ಇಲ್ಲಾಂತಂದರೆ ನಾರ್ಮಲ್ ಶರ್ಟ್ಸು ಇಷ್ಟೇ ಅವೈಲೇಬಲ್ ಇರ್ತಾ ಇದ್ದಿದ್ದು. ಈ ಶಾಪಲ್ಲಿ ಮೆನ್ಸ್ಗಂತೂ ಮೀನ್ಸ್ ಸ್ವಲ್ಪ ಒಂದು 25 ಇಯರ್ಸ್ ಟು 30-35 ಅವ್ರಿಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ. ಡ್ಯಾಡಿಗೆಲ್ಲ ಆಯಿತು ಸೆಲೆಕ್ಟ್ ಮಾಡಿ. ಇವಾಗ ನಾನು ಸುನಿಲ್ಗೆ ಅಂತ ಕುರ್ತಾಸ್ನ ನೋಡ್ತಾ ಇದ್ದೀನಿ. ಇದೆಲ್ಲ ಫಸ್ಟು ತೋರಿಸಿದ್ರು, ಈ ಬಿಸ್ಕೆಟ್ ಕಲರ್ ತುಂಬಾ ಇಷ್ಟ ಆಯಿತು, ಬಟ್ ಬ್ಲೂ ಕಲರ್ ಕೂಡ ಮಿಕ್ಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನು ತಗೊಳ್ಳೋಕೆ ಹೋಗಲಿಲ್ಲ, ಬಿಕಾಸ್ ನನಗೆ ಒಂದೇ ಕಲರಲ್ಲಿ ಇರಬೇಕು, ಒಂದು ಕುರ್ತಾ ತೊಗೊಂಡ್ರೆ ಅದು ಕಂಪ್ಲೀಟ್ ಸೇಮ್ ಕಲರ್ ಇರಬೇಕು. ಮತ್ತು ಶರ್ಟ್ಗಳನ್ನ ಕೂಡ ತೋರಿಸ್ತಾ ಇದ್ದಾರೆ ಅವರು. ಶರ್ಟ್ಸ್ ಅಷ್ಟು ಲೈಕ್ ಆಗಲಿಲ್ಲ, ಬಿಕಾಸ್ ನಾನು ಶರ್ಟ್ ಕಲೆಕ್ಷನ್ನ ತೊಗೋಬೇಕು ಅಂತಲೇ ಅಂದ್ಕೊಂಡಿಲ್ಲ. ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ಇದು ಬೇಡ ಅಂದ್ಬಿಟ್ಟು ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ. ಫುಲ್ ಪ್ಲೇನ್ ವೈಟಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಸುನಿಲ್ಗೆ ಅದು ವೈಟ್ ಕಲರ್ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಇಲ್ಲಿ ಎಲ್ಲ ಶಾಪಿಂಗ್ನ ಮುಗಿಸಿದ್ವಿ. ಆಲ್ಮೋಸ್ಟ್ 1:30 ಆಗೋಯ್ತಪ್ಪ, ಸಾಕಾಗೋಯ್ತು. ಬಿಸಿಲು ಬೇರೆ ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಿದ್ದ ಕಾರಣ ಹೊಟ್ಟೆ ಬೇರೆ ಚೆನ್ನಾಗಿ ಹಸಿತಾಯಿತು. ಸೊ ನಾನು ಡ್ಯಾಡಿ ಮಮ್ಮಿ ಬುಜ್ಜಿ ಬೇಬಿ
ಇಷ್ಟು ಜನನು ಸೇಮ್ ಗೊತ್ತಲ್ಲ, ನಮ್ಮದು ಹೋಟೆಲ್ ಹಾಯತ್ ಫೇವ್ರೆಟ್ ಹೋಟೆಲ್, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಇವಾಗ ಫುಡ್ನ ಆರ್ಡರ್ ಮಾಡಿದ್ವಿ, ಅವರಿನ್ನ ತಂದು ಕೊಟ್ಟಿಲ್ಲ. ಇವತ್ತು ಏನು ಆರ್ಡರ್ ಮಾಡಿದ್ವಿ ಅಂದರೆ ಗೀ ರೈಸ್ ಆರ್ಡರ್ ಮಾಡಿದ್ದೀವಿ, ನನಗೆ ಮಮ್ಮಿಗೆ ಗೀ ರೈಸ್, ಮತ್ತು ಡ್ಯಾಡಿಗೆ ಬಂದು ಕುಷ್ಕ. ಡ್ಯಾಡಿ ಫೇವ್ರೆಟ್ ಕುಷ್ಕ ಆಗಿರೋದ್ರಿಂದ ಅವರು ಯಾವತ್ತೂ ಚೇಂಜ್ ಮಾಡೋದಿಲ್ಲ. ಈ ಹೋಟೆಲ್ಗೆ ಬಂದ್ರಂತೂ ಕುಷ್ಕ ಮಿಸ್ ಇಲ್ಲದೆ ಡ್ಯಾಡಿ ತೊಗೊಳ್ತಾರೆ. ನಾವೇ ಬಂದಾಗೆಲ್ಲ ಒಂದೊಂದು ವೆರೈಟಿನ ಟೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಹೋಟೆಲ್ ಹಾಯತ್ ತುಂಬ ಜನ ಕೇಳ್ತಾ ಇದ್ರಿ, ನೀವು ಹೋಗೋ ಹೋಟೆಲ್ ಯಾವುದು ಅಂತ. ಹೋಟೆಲ್ ಹಾಯತ್ ಅಂತ ಇದು ನೇಮ್ ಬಂದು ನಾನ್ ವೆಜ್ಗೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ಇಲ್ಲಿ. ನಮಗೆ ಬೇರೆ ಯಾವ ಹೋಟೆಲು ಅಷ್ಟು ಇಷ್ಟ ಆಗೋಲ್ಲ, ಕಲ್ಮಿ ಕೂಡ ತೊಗೊಂಡ್ವಿ. ನಾವು ಯಾವಾಗಲೇ ಬಂದರು ಸುನಿಲ್ ಬರಲಿ ಇಲ್ಲ ಫ್ಯಾಮಿಲಿ ಜೊತೆ ಬರಲಿ, ಯಾವಾಗಲೂ ಇದೇ ಹೋಟೆಲ್ಗೆ ಬರೋದು. ಯಾಕಂತಂದರೆ ತುಂಬ ವರ್ಷಗಳಿಂದ ಬರ್ತೀವಿ, ನಮಗೆ ಬೇರೆ ಕಡೆ ಎಲ್ಲೂ ಅಷ್ಟು ಅಡ್ಜಸ್ಟೇ ಆಗಿಲ್ಲ, ಚೆನ್ನಾಗಿ ಅನಿಸಿಲ್ಲ ನಮಗೆ ಟೇಸ್ಟ್. ಇಲ್ಲಿ ಒಂಥರ ಏನೋ ಒಂಥರ ಮನೇಲಿ ಪ್ರಿಪೇರ್ ಮಾಡಿ ತಿಂತೀವಲ್ಲ ಆ ಥರ ಟೇಸ್ಟ್ ಸಿಗುತ್ತೆ ಅಂದ್ಬಿಟ್ಟು ನಾವು ಈ ಹೋಟೆಲ್ಗೆ ಬರೋದು. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೇಲಿ ಒಂದು ಕೆಲಸ ಬಾಕಿ ಇತ್ತು, ಏನಿದು ತೊಗರಿ ಕಾಳು ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ. ಶಾಪಿಂದ ಒಂದು 2 kg ತೊಗರಿ ಕಾಳನ್ನ ತೊಗೊಂಡು ಬಂದಿದ್ವಿ. ತೊಗರಿ ಕಾಳು ಇಲ್ಲ ಬೇರೆ ಕಾಳು ಹಂಗೆ ಸ್ಟಾಕ್ ಇಟ್ಬಿಟ್ರೆ ಹುಳ ಆಗಿಬಿಡುತ್ತೆ, ಹಾಳಾಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ತೊಗರಿ ಕಾಳನ್ನು ಈ ರೀತಿ ಉರಿದ್ಬಿಟ್ಟು ಇಡೋದ್ರಿಂದ ಸ್ಟೋರ್ ಮಾಡೋದ್ರಿಂದ ಹಾಳಾಗಲ್ಲ ಮತ್ತು ಹುಳ ಆಗಲ್ಲ ಅಂದ್ಬಿಟ್ಟು ಈ ಥರ ಮಮ್ಮಿ ಉರಿತಾ ಇದ್ದಾರೆ. ಎಷ್ಟೋ ಸಲ ನಾವು ಗೊತ್ತಿಲ್ಲದೆ ಹಾಗೆ ಎತ್ತಿಟ್ಬಿಟ್ಟಿರ್ತೀವಿ, ಅದು ಹುಳ ಎಲ್ಲ ಆಗಿಬಿಡುತ್ತೆ, ಆಮೇಲೆ ವೇಸ್ಟ್ ಅಂದ್ಬಿಟ್ಟು ಆಚೆ ಎಸ್ಬಿಡ್ತೀವಲ್ವಾ. ಸೊ ಈ ಥರ ಮಾಡೋದ್ರಿಂದ ಕೆಡೋದಿಲ್ಲ ಕಾಳು ಅಂದ್ಬಿಟ್ಟು ಚೆನ್ನಾಗಿ ಉರಿಬೇಕು. ಇದು ಸ್ವಲ್ಪ ಕಲರ್ ಟರ್ನ್ ಆಗಬೇಕು ಮತ್ತು ಕರುಮ್ ಕರುಮ್ ಅನ್ನೋ ರೀತಿ ಆಗಬೇಕು, ಅಲ್ಲಿವರೆಗೂ ಉರ್ಕೋತಾ ಇದ್ದೀವಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾ.